ಬನ್ರಪ್ಪ ಬನ್ನಿ ಬನ್ನಿ, ನೋಡೋಕೆ ಚಿಕ್ಕ ಹುಡುಗ್ರ ಕಾಣಿಸ್ತೀರಿ. ಕೆಲ್ಸ ಕೊಡ್ತೀನಿ, ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು, ಮೈ ತುಂಬಾ ಬಟ್ಟೆ ಹೊಲಿಸ್ತೀನಿ, ಆಮೇಲೆ ನಿಮ್ ಖರ್ಚಿಗೆ ಚಿಲ್ಲರೆ ಕಾಸು ಕೊಡ್ತೀನಿ. ಹೊಟ್ಟೆಗೂ ಆಗ್ತೀನಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟನೂ ಆಗ್ತೀನಿ. ಸಾಯಂಕಾಲಕ್ಕೂ ತಿಂಡಿ ಕೊಡ್ತೀನಿರಪ್ಪ. ಇವತ್ತಿನ ಕೆಲ್ಸ ಏನು ಅಂದ್ರೆ, ನಲ್ಲಿ ನೀರಿಡ್ದು ಅಲ್ಲಿರೋ ಎಲ್ಲಾ ಗಿಡಗಳಿಗೂ ಹಾಯಿಸೋದು, ಗೊತ್ತಾಯ್ತಾ? ಯಂಕ ಕೆಲ್ಸ ಬಾರಿ ಸುಲಭ. ಹೌದು ಕಣಮ್ಮಂಕ. ಮಂಕ ನಲ್ಲಿ ನೀರ್ ಬರ್ತಿಲ್ಲ, ಬರೀ ಗಾಳಿ ಬರ್ತಿದೆ. ನಲ್ಲಿ ನೀರ್ ಬರ್ತಿಲ್ವಾ? ಯಂಕ ಬೆಂಗಳೂರಿನಲ್ಲಿ ನೀರೇ ಬರಲ್ಲ, ಬರೀ ಗಾಳಿನೇ ಬರೋದು. ಯಜಮಾನ್ರೇ ನಲ್ಲಿ ನೀರ್ ಬರ್ತಿಲ್ಲ. ಟ್ಯಾಂಕ್ ಅಲ್ಲಿ ನೀರಿಲ್ಲ ಅಂತ ಕಾಣಿಸುತ್ತೆ, ತುಂಬಿದ ಮೇಲೆ ನೀರ್ ಬರುತ್ತೆ. ಯಂಕ ಟ್ಯಾಂಕ್ ಮೇಲಿದೆ, ಬಾವಿ ಕೆಳಗಿದೆ. ಬಾವಿಯಲ್ಲಿ ನೀರಿದೆ, ಟ್ಯಾಂಕ್ ಅಲ್ಲಿ ನೀರಿಲ್ಲ. ಟ್ಯಾಂಕ್ ತುಂಬಿದ್ರೆ ನಲ್ಲಿ ನೀರ್ ಬರುತ್ತೆ, ನಲ್ಲಿಯಿಂದ ನೀರ್ ಗಿಡಕ್ಕೆ ಹಾಕ್ಬೋದು. ಯಂಕ ಮಂಕ ಮಾಡ್ತಾ ಇದೀರಾ? ಬಾವಿಯಿಂದ ನೀರ್ ಸೇದಿ ಮೇಲ್ ಹತ್ತಿ ಟ್ಯಾಂಕ್ ತುಂಬಿಸಿದ್ವಿ, ಈಗ ನೋಡಿ ಹೇಗ್ ಬರ್ತಾ ಇದೆ ನೀರು. ಏನ್ ಹೇಳಿದ್ರಿ, ಬಾವಿ ನೀರ್ ಸೇದಿ ಮೇಲ್ ಹತ್ತಿ ಟ್ಯಾಂಕ್ ತುಂಬಿಸಿದ್ರ? ಹೌದು, ಎಷ್ಟ್ ಕಷ್ಟ ಪಟ್ವಿ ಗೊತ್ತಾ? ನೀವ್ ಹೇಳದ ಹಾಗೆ ಮಾಡ್ಬೇಕಲ್ಲ, ಇಲ್ ನೋಡಿದ್ರೆ ನಲ್ಲಿ ನೀರೇ ಬರ್ತಿರ್ಲಿಲ್ಲ. ಬಾವಿಯಿಂದ ನೀರ್ ತಗೊಂಡ್ ಹೋಗಿ ಟ್ಯಾಂಕ್ ತುಂಬಿದ್ವಿ. ಆಹಾ ಬೃಹಸ್ಪತಿಗಳು, ನಾವು ಆಚೆ ಹೋಗ್ತಾ ಇದೀವಿ, ನಮ್ ತಾಯಿಯವ್ರಿಗೆ ಹುಷಾರಿಲ್ಲ, ಒಬ್ರು ಅಮ್ಮನ್ ನೋಡ್ಕೊಳಿ, ಒಬ್ರು ಮಗುನ್ ನೋಡ್ಕೊಳಿ, ಮಗುನ್ ಮಾತ್ರ ಅಳಿಸ್ಬೇಡ್ರಪ್ಪ. ಯಂಕ ಮಂಕ ನೀನು ಅಜ್ಜಿ ನೋಡ್ಕೋ, ನೀನು ಮಗನ್ ನೋಡ್ಕೋ, ಬಾ ಹೋಗೋಣ ನಡಿ. ಇದ್ದಕ್ಕಾ ನಿಂಗೆ ನಿಂಗೇನ್ ಇಷ್ಟ ಇದ್ದಿಷ್ಟನ? ಓ ಇದ ಮೆಣಸಿನ್ಕಾಯಿ ತಿನ್ನು. ಏನ್ ಕೊಟ್ರು ಈ ಮಗು ಅಳ್ತಾನೇ ಇದೆ, ಸ್ವಲ್ಪ ಸುಮ್ಮನಿರು. ಇದು ಬೇಕಾ? ಅಜ್ಜಿ ಮುಖದ್ಮೇಲೆ ಕುತ್ಕೋಬೇಡ, ಹೋಗ್ಬಿಡು. ಹೋಗಲ್ಲ ಅಲ್ವಾ ನೀನು? ಹೋಗಲ್ಲ ಅಲ್ವಾ ನೀನು? ಹೇಳದನ್ನೆಲ್ಲ ಕೊಡಬಾರ್ದಾಗಿತ್ತೇನೋ? ಕೊಟ್ಟೆ, ಆದ್ರೂ ಅಳ್ತಾನೆ ಇದೆ. ಏನ್ ಕೊಟ್ಟೆ? ಮೆಣಸಿನ್ಕಾಯಿ. ಅಯ್ಯೋ ಕರ್ಮವೇ, ನಾನೇನ್ ಮಾಡ್ಲಿ, ಅದ್ ಕೇಳ್ತು ನಾನ್ ಕೊಟ್ಟೆ. ಮೆಣಸಿನ್ಕಾಯಿ ಕೊಡ್ಬಹುದೇನೋ?
ಅಜ್ಜಿ ನೊಣ ಎಲ್ಲ ಹೋಯ್ತಾ? ನನ್ ಪ್ರಾಣನೇ ತೆಗೆದಲ್ಲ. ರಕ್ತ, ಅಯ್ಯೋ ಅಯ್ಯೋ ಅಜ್ಜಿ. ಅಂಕಾ, ನಂಗ್ ಬೆಂಗ್ಳೂರ್ ಸುತ್ತಿ ಸುತ್ತಿ ಸಾಕಾಗೋಯ್ತು. ನಂಗೂ ಅಷ್ಟ. ನಮ್ಮೂರ್ ಕೊಟ್ಟಣ್ಣ ಅದಾಗ ಹೋಗದ ಊರ್ನೆಲ್ಲ ಸುಟ್ಟಾಕ್ಬಿಟ್ಟಿದ್ಯಾ? ತಾತುನ್ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಚರ್ಮ ಸುಲ್ದಾಕ್ಬಿಡ್ತಾರ ಅಷ್ಟ. ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುತ್ತೆ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ತಿಳಿಸಿ. ಏನು ಮಾಡೋದು? ಯಾರೋ ನೀವು? ಯಾಕೆ ಅಲ್ಲಿ ಬಂದಿದ್ದೀರಾ? ಓಡಿ ಓಡಿ ಸುಸ್ತಾಯ್ತು, ಮಲ್ಗಿದೀವಿ, ರೆಸ್ಟ್ ತಗೊಂಡ್ ತಿರ್ಗಾ ಓಡ್ಬೇಕು. ಅದಲ್ಲ ಮೇಲಕ್ಕೆ, ನಿಮ್ಮಿಂದ ಕಾರೆ ಆಫ್ ಆಗೋಯ್ತು, ಸ್ಟಾರ್ಟ್ ಆಗ್ತಿಲ್ಲ. ತಳ್ತೀರಾ ಇಲ್ಲ ಮರ್ಯಾದಿಂದ? ನೀವಿಬ್ರು ಒಳ್ಳೆ ಹುಡುಗರು, ಕಾರ್ ತಳ್ಳ್ರಪ್ಪ. ಕಾಸ್ ಕೊಡ್ತೀನೋ? ನಿನ್ಗೊಂದ್ ರೂಪಾಯಿ, ನಿನ್ಗೊಂದ್ ರೂಪಾಯಿ. ಬಾಮ್ಮ ಕಾರ್ ತಳ್ಳ್ ಬಾಮ್ಮ, ಒಳ್ಳೆ ಹುಡುಗ ಬಾಮ್ಮ. ತಳ್ಳು ಅಂದ್ರೆ ನಲ್ಲೇ ತಳ್ಬಿಟ್ರೇನ್ರು? ತಳ್ಳಿದಾಯ್ತಲ್ಲ, ಕಾಸ್ ಕೊಟ್ರೆ ಇನ್ನು ಏನ್ ಬೇಕಾದ್ರೂ ಮಾಡ್ತೀವಿ. ಏನು ಮಾಡ್ಬೇಡಿ, ಕಾರ್ ತಳ್ಳಿ. ನಿಬ್ಬರ್ಗ ನಮಸ್ಕಾರ. ನೀವೇನು ತಳ್ಬೇಡಿ, ಇಲ್ಲಿಂದ ಓಡಿ. ಬೆಳಗ್ಗೆನ ಹುಡುಗರು ಸಾವತ. ಎರಡು ರೂಪಾಯಿ ಎಲ್ಲ ಸಿಗುತ್ತೆ ಬೆಂಗಳೂರು ತಗೊಳಮ್ಮ. ಸರಿ ಕೊಡಪ್ಪ. ಹೆಂಗಣ್ಣ ಆಯ್ತ ವ್ಯಾಪಾರ?
ಯಾಕ್ರಪ್ಪ ಇಲ್ಲಿ ಮಲಗಿದಿರಾ? ಏನಾಯ್ತು? ಸುಸ್ತು, ಹಸಿವು. ಅಲ್ರು ಊರಿಗೆ ಹೋಗಿ ಅಪ್ಪ ಅಮ್ಮಂದ್ರ ಜೊತೆ ಆಯಾಗಿರ್ಬಾರ್ದ? ನಾವ್ ಊರ್ಗ ಹೋಗಿಲ್ಲ, ನಮ್ ಊರ್ನೆಲ್ಲ ಸುಟ್ಟಾಕ್ಬಿಟ್ಟಿದೀವಿ. ನಾವೇನಾದ್ರೂ ಊರ್ಗೋದ್ರೆ ನಮ್ ಕೈ ಕಾಲ್ ಮುರ್ದಾಕ್ಬಿಡ್ತಾರಷ್ಟೇ. ಅಲ್ರಪ್ಪ, ಈ ಊರಲ್ಲಿ ಯಾರು ಊಟ ಕೊಡಂಗಿಲ್ಲ, ನಿಮ್ಮೂರಿಗೆ ನೀವು ಹೋಗಂಗಿಲ್ಲ. ಅಯ್ಯೋ ಪಾಪ, ನಾ ಕೆಲ್ಸ ಕೊಡ್ತೀನಿ, ನನ್ ಜೊತೆ ಬರ್ತೀರಾ? ಬನ್ನಿ ಮತ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮಾಗೇನೆ ಇಷ್ಟು ಜನಕ್ಕೂ ನೀವು ಊಟ ತಿಂಡಿ ಎಲ್ಲ ಕೊಡ್ತೀರಾ? ಊಟ ತಿಂಡಿ ಬಟ್ಟೆ ಬರೆ ಎಲ್ಲಾ ಕೊಡ್ತೀವಿ. ಮೇಡಮ್ ಬರೋರಿಗೆ ನೀವು ಒಳಗಡೆ ಇರಿ, ಆಮೇಲೆ ನಿಮ್ಮ ಇವ್ರ ಜೊತೆಗೆ ಸೇರಿಸ್ಬಿಡಣ. ಬಂದಿದಾರಾ? ಮೇಡಮ್ ವಸೂಲ್ ಮಾಡಿ. ಹ್ಮ್, ನೀನು ಯಾಕಷ್ಟೇ ಇದೆ? ವಸೂಲಾಗಿದೆ ಅಷ್ಟೇ ಸರ್. ಕಲೆಕ್ಷನ್ ನಾಳನ ಕಳ್ತನ ಮಾಡಿ ಸುಳ್ಳು ಬೇರೆ ಹೇಳ್ತೀಯಾ? ನಾನೇ ಒಂದ್ ರೂಪಾಯಿ ಕಾಯಿನ್ ಹಾಕಿದೆ, ಎಲ್ಲ ಅದು ನನಗ್ ಗೊತ್ತಿಲ್ಲ ಸರ್. ಸುಳ್ಳು ಬೇರೆ ಹೇಳ್ತೀಯಾ? ಹೇಳ್ತೀಯಲ್ಲ, ಹೇಳು ಏನು ಮಾಡಿದೆ? ಬಗಳು ಬಗಳು ಸುಳ್ಳು ಹೇಳೋದು, ಹೇಳು ಏನ್ ಮಾಡಿದೆ ಹೇಳು ಬಗಳು. ಹೊಟ್ಟೆ ಹೊಟ್ಟೆ ಸಿಕ್ಕಿತ್ತು ಮೇಡಮ್, ತಿಂಡಿ ತಿಂದ್ಬಿಟ್ಟೆ. ತಿಂಡಿ ತಿಂದ್ಯಾ? ತಿಂದೇ ಬಿಟ್ಟಿಯಾ? ನಿನ್ಗೆ ನೇರ ದಿವಸ ತಿಂಡಿ ಬೇಡ ಅಲ್ಲ? ಏಯ್, ಇವ್ನಿಗೆ ನೇರ ದಿವಸ ಊಟ ತಿಂಡಿ ಹಾಕ್ಬೇಡ. ಇನ್ನೊಂದ್ ಸಾಧ್ಯ ಹಿಂಗ್ ಏನಾದ್ರು ಸುಳ್ಳು ಹೇಳಿದ್ಯಾ, ನಿನ್ ಕೈ ಕೈ ಮತ್ತೆ ದಡ ಹಾಕಿ ಹಚ್ಬಿಡ್ತೀನಿ. ನಡಿ ಆಚೆ. ಏಯ್, ಇವಳು ದಂಧೆ ಗಿಳಿಸ್ಬಿಟ್ಟಿಯಾ? ಹೌದು ಮೇಡಮ್. ನಾನ್ ನಿನ್ಗೆ ಎಷ್ಟು ಸಾಧ್ಯ ಹೇಳಿದೀನಿ, ಇವಳಗ್ ಊಟ ಬಟ್ಟೆ ಕೊಟ್ಟು ಸರಿಯಾಗಿ ನೋಡ್ಕೋ, ಇವಳನ್ನ ಕಳಿಸ್ಬೇಡ ಅಂತ. ಏನೋ ಅವಳನ್ನ ಕಳಿಸಿದ್ರೆ ನಾ ಕಾಸು ಹೆಚ್ಚು ಬರ್ತದೆ ಅಂತ. ನಾಲ್ಕು ಕಾಸ್ಗೋಸ್ಕರ 40,000 ರೂಪಾಯಿ ಕಳ್ಕಂತೀಯೇನು? ಏ ಮಕ್ಳ, ಹೋಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೋ ಹೋಗಿ. ಏ ಬಕ್ರ, ಇವಳನ್ನ ಸಾಕಿ ದೊಡ್ಡವಳು ಮಾಡಿ ಬಾಂಬೆ ಕರ್ಕೊಂಡ್ ಹೋಗಿ ಮಾರಿದ್ರೆ ಹಣ ಕೈ ತುಂಬಾ ಅಲ್ವೋ? ಈ ಬ್ಯಾಗ್ ತುಂಬಾ ಸಿಗುತ್ತೆ ಕಣೋ, ಈ ಬ್ಯಾಗ್ ತುಂಬಾ ಸಿಗುತ್ತೆ. ನಿಮ್ ತಲೆ ಅಂದ್ರೆ ತಲೆ ಮೇಡಮ್. ಅಂದಾಗೆ ಎರಡ್ ಜನ ಗೆಸ್ಟ್ ಗಳು ಕರ್ಕೊ ಬಂದಿದೆ. ಎಲ್ಲಿದ್ದಾರೆ? ಒಳಗಡೆ ಅವರ. ಸರಿ ನಡಿ ಮತ್ತೆ. ಪರವಾಗಿಲ್ಲ, ಹುಡುಗರು ಮುದ್ದಾಗಿದ್ದಾರೆ. ಹೌದು ಮೇಡಮ್. ಇವನ್ ಕಾಲ್ ಕತ್ತರ್ಸು, ಅವನ್ ಕಣ್ ತೆಗ್ಸು. ಆಯ್ತು ಮೇಡಮ್, ನಡಿ ಬೇಗ. ನನ್ನ ಕಾಲು ಇದೆ ಇದೆ. ಹಾ
ಹಬ್ಬದೆಲ್ಲ ಪಾತ್ಕೋ, ಬೇಗ ಈ ಜಾಗ ಖಾಲಿ ಮಾಡಿ. ಮೇಡಮ್, ಹ್ಯಾಂಡ್ಸ್ ಅಪ್, ಅರೆಸ್ಟ್ ದೆಮ್, ಫಾಲೋ ಮೀ. ಹ್ಯಾಂಡ್ಸ್ ಅಪ್, ಅಲ್ಲಾಡ್ರೆ ಸುಟ್ಟು ಬಿಡ್ತೀನಿ. ಹ್ಮ್, ಕಮಾನ್ ಕಮಾನ್, ನಡೀರಿ. ಓ, ಈ ಹುಡುಗರಿಗೆ ತುಂಬಾ ಏಟ್ ಬಿದ್ದು ಬಿಟ್ಟಿದೆ. ಇವ್ರನ್ನ ಆಸ್ಪತ್ರೆ ಸೇರಿಸಿ, ಬಾಕಿ ಹುಡುಗರನ್ನ ರಿಮ್ಯಾಂಡ್ ಹೋಮ್ಗೆ ಕಳಿಸಿ. ಎಲ್ಲ ನಿನ್ನೆ ಆದ್ದು. ಅಲ್ಲ ಅಲ್ಲ, ಎಲ್ಲ ನನ್ನಿಂದಲೇ ಆಯ್ತು. ನನ್ ಕ್ಷಮಿಸಿ. ಈ ಹಾಳು ಒಡವೆ ಆಸೆಗೋಸ್ಕರ ನಿಮ್ಮ ಹತ್ರ ಜಗಳ ಆಡಿ ದೇವ್ರು ಕೊಟ್ಟ ಈ ಒಡವೆನೇ ಕಳ್ಕೊಡ್ತಾ ಇದ್ದೆ. ನೋಡು ಶಾರದಾ, ನಿನ್ನ ಹತ್ರ ಜಗಳ ಆಡಿ ನನ್ನ ಸಂಸಾರನೇ ಹಾಳು ಮಾಡ್ಕೊಳಕ್ ನಾನು ಇಷ್ಟಪಡೋಲ್ಲ ಶಾರದಾ. ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತೀನಿ. ನನ್ನ ಮಗದ ಭವಿಷ್ಯದ ಬಗ್ಗೆ ಯೋಚಿಸ್ತೀನಿ, ಹೇಗಿದ್ದೀ ಪಾ ಕಂದ? ಮಂಕಲ್ಲಿ ಹೇಗಿದ್ದಾನೆ? ಇಲ್ಲೇ ಇದ್ದೀನೋ. ಯಂಕ, ಕಾಲು ತುಂಬಾ ನೋಯ್ತಾ ಇದೆಯೇನೋ? ನನಗೇನು ಆಗಿಲ್ಲ, ನೀನು ಹೇಗಿದೆಯೋ? ನನಗೂ ಏನೂ ಆಗಿಲ್ಲ. ಕಾಲು ನೋವಿಲ್ವೇನು ನಿನಗೆ? ಮಾತಾಡು, ಯಂಕನು ಕೇಳಿಸುತ್ತೆ. ಅಪ್ಪ ಎಲ್ಲಮ್ಮ, ನಿನಗೆ ಮುಖ ತೋರ್ಸಕ್ ನಾಚಿಕೆ ಪಟ್ಕೊಂಡು ಹೊರಗಡೆನೆ ಕೂತಿದ್ದಾರೆ ಕಣು. ವಿಸ್ಕಿ ಕುಡ್ಕೊಂಡ? ಇಲ್ಲ ಕಣು, ಇನ್ಮೇಲೆ ವಿಸ್ಕಿ ಗಿಸ್ಕಿ ಏನು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ. ಹೌದಾ ಮಲಕ್ಕು ರಜ? ಬಾಬು, ಇನ್ಮೇಲೆ ನಾವು ನಿನ್ನ ಚೆನ್ನಾಗಿ ನೋಡ್ಕೋತೀವಿ, ನಾವಿಬ್ರು ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಕಣು. ಪಾಠ ಚೆನ್ನಾಗಿ ಹೇಳ್ಕೊಡ್ತೀರಾ? ಯಾಕ್ರಿ ಈಗ ಗರ ಬಡ್ದಂಗ್ ಕೂತ್ಬಿಟ್ಟಿದ್ದೀರಾ? ಮುಕುಂದನ್ಗೆ ಪ್ರಜ್ಞೆ ಬಂದಿದೆ ಹೇಳ್ರಿ, ಒಂದ್ಸಾರಿ ಅವನ್ನ ನೋಡ್ಕೊಂಡ್ ಬರುವಿರಂತೆ? ಅವನ್ ಚೆನ್ನಾಗಿರುವಾಗ ಒಂದ್ ದಿವ್ಸನೂ ನಾವು ಅವನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ಈಗ ಅವನ್ ತಲೆ ಏಟ್ಬಿತ್ತು, ಮಗು ತುಂಬಾ ಬ್ಯಾಂಡೇಜ್ ಕಟ್ಟಿರುವಾಗ ತಾನೇ ನಾನು ಅದನ್ ನೋಡ್ಲಿ. ನಾವು ಮಾಡಿದ ತಪ್ಪಿಗೆ ಇವತ್ತು ಅವನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಪ್ಪು ನಿಮ್ದು ಮಾತ್ರ ಅಲ್ಲ, ನಮ್ದು ತಪ್ಪಿದೆ. ಹೆತ್ತು ಮಗನಿಗೆ ಪ್ರೀತಿ ಅನ್ನೋದನ್ನ ತೋರಿಸಿದ ಪಾಪಿ ನಾನು, ತಾಯಿತನಕ್ಕೆ ಒಂದು ಕಳಂಕ. ಅಳ್ಬೇಡ ಅಳ್ಬೇಡ. ನೋಡು, ಇನ್ಮೇಲಾದ್ರೂ ತಂದೆ ತಾಯಿ ಬಾಧ್ಯತೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಅವನ ಹತ್ರ ಕೂತ್ಕೋಬು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನಮ್ಮ ಯಂಕ ಮಂಕನ ತಂದೆ ತಾಯಿಗಳಿಗೆ ಈಗ ಬುದ್ಧಿ ಬಂದಿದೆ. ತಾವು ಮಾಡಿದ ತಪ್ಪಿನ ಅರಿವಾಗಿದೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹೇಗಳ್ತಾ ಇದ್ದಾರೆ ನೋಡಿ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ಈ ಗತಿ ಬರ್ತಿದ್ದೆ? ಈಗ ಇವರಿಗೆಲ್ಲ ಅರ್ಥವಾಗಿದೆ. ಏನು, ಮಕ್ಕಳು ಸ್ಕೂಲ್ ಮನೆಯಲ್ಲಲ್ವೇ,